ಸಮಸ್ತ ವಿಸ್ತಾರ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು ವೀಕ್ಷಕರೇ ವಾರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ಪ್ರಪ್ರಥಮ ಬಾರಿಗೆ ಪಂಚಾಂಗ ಶ್ರವಣ ಅಂತ ಹೇಳ್ತೀವಿ ಅಂದರೆ ಶ್ರೀ ಕ್ರೋಧಿನಾಮ ಸಮಸ್ತರ ಉತ್ತರಾಯಣ ವೈಶಾಖ ಮಾಸ ಶುಕ್ಲಪಕ್ಷ ಹಾಗೂ ಇದೇ ವಾರದಲ್ಲಿ ಕೃಷ್ಣ ಪಕ್ಷವು ಸಹ ಜರುಗುವಂಥದ್ದು ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪೌರ್ಣಮಿ ನಂತರ ಪ್ರಥಮ ದ್ವಿತೀಯ ತಿಥಿಗಳು ಈ ವಾರದಲ್ಲಿ ನಡೆಯುವಂಥ ತಿಥಿ ವರ್ಗವಾಗಿರ್ತದೆ ಇನ್ನು ಈ ರಾಶಿ ಗೋಚಾರ ಫಲಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪರಿಹಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಾಕಷ್ಟು ಜನರಿಗೆ ಈ ಅವರ ಒಂದು ಮನೆಯಲ್ಲಾಗಿರ್ಬೋದು ಸ್ವತಃ ಅವ್ರಿಗೆ ಆಗಿರ್ಬೋದು ದೃಷ್ಟಿದೋಷಗಳು ಹೆಚ್ಚಾಗ್ತಾ ಇರ್ತದೆ ಈ ದೃಷ್ಟಿದೋಷಕ್ಕೆ ಏನು ಮಾಡಬೇಕು ಅಂತ ಸಾಕಷ್ಟು ಪರಿಹಾರಗಳಿರ್ತದೆ ಆ ಪರಿಹಾರದ ಜೊತೆಗೆ ಇದು ಸಹ ಒಂದು ಸಣ್ಣ ಪರಿಹಾರವನ್ನು ನೀವು ಉಪಯೋಗಿಸ್ತಾ ಬಂದರೆ ಖಂಡಿತವಾಗ್ಲೂ ತುಂಬ ನಿಮಗೆ ಉಪಯುಕ್ತವಾಗಿರ್ತದೆ ಏನಂದರೆ ಪ್ರತಿ ಭಾನುವಾರ ಅಥವಾ ಯಾವುದಾದರೂ ಒಂದು ವಾ ತಿಂಗಳಿನ ಭಾನುವಾರದಂದು ಒಂದಷ್ಟು ಒಣಮೆಣಸಿನಕಾಯಿ ಒಣಮೆಣಸಿನಕಾಯಿನ ನಿಮ್ಮನ್ನು ನೀವೇ ನಿವಳಿಸ್ಕೊಂಡು ಯಾರೂ ತುಳಿದಿರುವಂತಹ ಜಾಗದಲ್ಲಿ ಅಥವಾ ಮೂರು ದಾರಿ ಸೇರುವಂತಹ ಜಾಗದಲ್ಲಿ ನೀವಿಳಿಸಿ ಅದನ್ನು ಎಸೆಯೋದಾದರೂ ಮಾಡ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಬೆಂಕಿಯಲ್ಲಿ ಆ ಒಂದು ಒಣಮೆಣಸಿನಕಾಯಿನ ಹಾಕಿದರೆ ಸಾಕು ನಿಮ್ಮಲ್ಲಿರುವಂತಹ ಒಂದು ನಕಾರಾತ್ಮಕವಾದಂತಹ ಶಕ್ತಿ ದೂರವಾಗಿ ಸಕಾರಾತ್ಮಕಂತಹ ಭಾವನೆಗಳು ಸಹ ಬರುತ್ತೆ ಪ್ರಯತ್ನ ಮಾಡಬೇಕು ಇದು ತಿಂಗಳಿಗೆ ಒಂದು ಒಮ್ಮೆ ಆದರೂ ನೀವು ಪ್ರಯತ್ನ ಮಾಡ್ತಾ ಹೋದರೆ ಖಂಡಿತ ಸಾಕಷ್ಟು ದೃಷ್ಟಿದೋಷಗಳು ಪರಿಹಾರವಾಗುತ್ತೆ ಇನ್ನು ರಾಶಿಗೋಚಾರ ಫಲ ಮೇಷರಾಶಿ ಮೇಷರಾಶಿಯಲ್ಲಿ ಜನನವಾಗಿರೋಗೆ ರಾಷ್ಟ್ರಾಧಿಪತಿಯಾದಂತಹ ಕುಜ ರಾಹುವಿನಿಂದ ಸ್ವಲ್ಪ ಪೀಡಿತನಾಗಿದ್ದಾನೆ ಜೊತೆಗೆ ಈ ರಾಶಿಯಲ್ಲಿ ಬುಧ ಶುಕ್ರರ ಒಂದು ಸಂಯೋಗ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಾಧಾನವೂ ಸಿಗುತ್ತೆ ಮಾನಸಿಕ ವಿಚಾರದಲ್ಲೂ ಸಮಾಧಾನ ಸಿಗುತ್ತೆ ಆದರೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಅಡ್ಡಿ ಆತಂಕಗಳು ಆಗುವಂಥ ಸಾಧ್ಯತೆಗಳಿರ್ತದೆ ಇದನ್ನು ನೀವು ಗಮನ ಹರಿಸ್ಬೇಕು ಆ ಕಾರಣದಿಂದ ಆತುರ ಸ್ವಭಾವನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಸಮಾಧಾನದಿಂದ ಕೆಲಸ ಕಾರ್ಯಗಳು ನಿರ್ವಹಿಸ್ತಾ ಬಂದರೆ ಖಂಡಿತವಾಗಲೂ ಈ ವಾರ ಚೆನ್ನಾಗಿರುತ್ತೆ ಮತ್ತು ಯಾರೆಲ್ಲ ಟೂ ವೀಲರಲ್ಲು ಫೋರ್ ವೀಲರ್ ಆಗಿರ್ಬೋದು ಅಥವಾ ಏನೋ ಒಂದು ಮೆಟ್ಲತ್ತೋದು ಉಳಿಯೋದು ಇಂಥ ಸಂದರ್ಭದಲ್ಲಿ ಹುಷಾರಾಗಿ ಓಡಿಸುವಂಥದ್ದು ಗಾಡಿಗಳಾಗಿರ್ಬೋದು ನಡೆಯುವಂಥದ್ದಾಗಿರ್ಬೋದು ಮಾಡಿದ್ರೆ ಒಳ್ಳೆಯದು ಪ್ರಮುಖವಾಗಿ ನೀರಿನ ವಿಚಾರದಲ್ಲಿ ಹುಷಾರಾಗಿದ್ದರೆ ಒಳ್ಳೆಯದು ಯಾಕೆಂದರೆ ಜಲತತ್ವರಾಶಿಯಲ್ಲೇ ಈ ಎರಡೂ ದ್ವಿಗ್ರಹಗಳು ಸ್ಥಿತರಾಗಿದ್ದೆ ಪರಸ್ಪರ ಅವಿಬ್ಬರು ವೈರತ್ವವನ್ನು ಹೊಂದಿರೋದರಿಂದ ಈ ರೀತಿಯಾದಂಥ ಫಲವನ್ನು ನಿರೂಪಣೆ ಆಗುತ್ತೆ ಇದಕ್ಕೆ ಸರಿ ಪರಿಹಾರ ರೂಪಕವಾಗಿ ಏನಾದರೂ ಇದೆಯಾ ಅಂದರೆ ಸಾಕ್ಷಾತ್ ದುರ್ಗಾ ದುರ್ಗಾಪರಮೇಶ್ವರಿಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ ಜೊತೆಗೆ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಸೋಮವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಋಷಭ ರಾಶಿ ನೋಡಿ ಋಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ ಕಾಣುತ್ತೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಮಾಧಾನವನ್ನು ಕಾಣುವಂಥದ್ದು ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದು ಯಾರೆಲ್ಲ ಒಂದು ಬಾಸ್ ಆಗಿರ್ತಾರೆ ಒಂದು ಕಂಪ್ನಿಗೆ ಅವರೇ ಬಾಸ್ ಆಗಿರ್ತಾರೆ ಅಥವಾ ಒಂದು ಮೇಲಧಿಕಾರಿಗಳಾಗಿರ್ತಾರೆ ಅಂಥವ್ರಿಗೆ ಈ ವಾರ ತುಂಬ ಅದ್ಭುತವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು ಇನ್ನು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಅದನ್ನು ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಪ್ರಮುಖವಾಗಿ ತಲೆಗೆ ಸಂಬಂಧಪಟ್ಟಿರೋಂಥ ನೋವುಗಳಾಗಿರ್ಬೋದು ಗಂಟಲಿಗೆ ಸಂಬಂಧಪಟ್ಟಿರೋ ನೋವುಗಳಾಗಿರ್ಬೋದು ಈ ರೀತಿಯಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾರೆ ಇದನ್ನು ಹೊರತುಪಡಿಸಿದ್ರೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಮಾನಸಿಕ ವಿಚಾರದಲ್ಲಿ ಸುಧಾರಣೆಯಾದಂತಹ ವಾರವನ್ನು ಕಾಣುತ್ತೀರ ಸರಿ ಈಗಿದ್ದಾಗ ನಾವು ಏನಾದರೂ ಒಂದು ಪರಿಹಾರ ರೂಪಕ ಇದೆ ಅಂದರೆ ಹೆಣ್ಣು ದೇವರ ಸ್ಮರಣೆ ಜೊತೆಗೆ ಧನ್ವಂತರಿಯ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಸೋಮವಾರ ಹಾಗೂ ಗುರುವಾರ ಮಂಗಳವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನನಾಗಿರೋರಿಗೆ ಒಬ್ಬ ಏನೋ ಪರವಾಗಿಲ್ಲ ಒಂದು ರೀತಿ ಅಂತ ರಿಲ್ಯಾಕ್ಸ್ ಆಗಿದೆ ಈ ವಾರ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಸಮಾಧಾನವಾಗಿ ನಿಧಾನವಾಗಿ ಜರುಗ್ತಾ ಇದೆ ಒಂದು ಭಾವನೆಗಳು ಮೂಡುವಂಥದ್ದು ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು ಮತ್ತು ಲಾಭವನ್ನು ಸಹ ಗಳಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರ ಅದರಲ್ಲಿ ಸ್ವಲ್ಪ ಲಾಭವ ಸಿಗೋವಂಥದ್ದು ಸ್ವಲ್ಪ ರಿಯಲ್ ಎಸ್ಟೇಟ್ ವಿಚಾರಗಳಲ್ಲೂ ಸ್ವಲ್ಪ ಲಾಭವನ್ನು ಗಳಿಸುವಂಥ ಸಾಧ್ಯತೆಗಳು ಸಹ ಉಂಟು ಯಾವ ರೀತಿಯಾದಂತಹ ಈ ವಾರದಲ್ಲಿ ಹೆಚ್ಚಿನ ಸಮಸ್ಯೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಮಾತ್ರ ಇರ್ತದೆ ಆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನೀವು ಪ್ರಮುಖವಾಗಿ ಮಾಡಬೇಕಾಗಿರುವಂಥದ್ದು ವಿನಾಯಕನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಬುಧವಾರ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕ ರಾಶಿಯಲ್ಲಿ ಜನನಾಗಿರುವ ರಾಷ್ಟ್ರಾಧಿಪತಿಯಾದಂತಹ ಚಂದ್ರನು ಕೇತುವಿನಿಂದ ಸ್ವಲ್ಪ ಪೀಡಿತಲ್ಪಟ್ಟಿದ್ದಾನೆ ಕೇತು ಅಂದ್ರೇನು ಕಟಿಂಗ್ ಅಂದರೆ ಏನಾದರೂ ಆಗಲಿ ಕಟ್ ಮಾಡಿಬಿಡ್ತಾನೆ ಒಂದು ರೀತಿಯಂಥ ಬಾಲದಲ್ಲೇ ಹೊಡೆದು ಬಿಡ್ತಾನೆ ಕೇತು ಅಂತ ಹೇಳ್ತೀವಿ ಆ ಕಾರಣದಿಂದ ಸ್ವಲ್ಪ ಯಾವುದಾದ್ರೂ ವ್ಯವಹಾರ ಮಾಡಬೇಕಾದ್ರೆ ಯೋಚಿಸಿ ವ್ಯವಹರಿಸಿ ಇಲ್ಲಾದರೆ ಆ ವ್ಯವಹಾರ ತುಂಡಾಗುವಂಥ ಸಾಧ್ಯತೆ ಇರ್ತದೆ ಪ್ರಮುಖವಾಗಿ ಭೂಮಿಗೆ ವಿಚಾರವನ್ನು ಏನಾದರೂ ಮಾತಾಡಬೇಕು ಅಥವಾ ವ್ಯವಹರಿಸಬೇಕು ಅಂದರೆ ಯೋಚಿಸಿ ವ್ಯವಹರಿಸಿರಿ ಜೊತೆಗೆ ನೀವು ಸರ್ಕಾರಿ ವೃತ್ತಿಯಲ್ಲಿರೋರಿಗೆ ಸ್ವಲ್ಪ ಸಮಾಧಾನವಾದಂತಹ ವಾರವನ್ನು ಖಂಡಿತ ನೀವು ಕಾಣ್ಬೋದು ಇನ್ನು ಕೌಟುಂಬಿಕ ವಿಚಾರದಲ್ಲೂ ಸಹ ಲವಲವಿಕೆಯಿಂದ ಕೂಡಿರುವಂಥ ದಿನವನ್ನು ಕಾಣ್ಬೋದು ಈ ವಾರ ಎಲ್ಲ ಸಂಪೂರ್ಣವಾದಂತಹ ಶುಭ ಫಲಗಳನ್ನು ಕಾಣುತ್ತೀರಾ ಈ ಚಿಕ್ಕ ಪುಟ್ಟ ಮಾನಸಿಕ ವಿಚಾರ ಆಗಿರ್ಬೋದು ಭೂ ವ್ಯವಹಾರಗಳ ವಿಚಾರಕ್ಕೆ ಏನು ಮಾಡಬೇಕು ಅನ್ನೋದು ನೆಡಿದ್ರೆ ಸಾಕ್ಷಾತ್ ಭೂವರಹ ಸ್ವಾಮಿಯ ಒಂದು ಸ್ಮರಣೆ ಮಾಡಿ ಚಂದ್ರಮಂಗಳೇಶ್ವರನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಸೋಮವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯಲ್ಲಿ ಉತ್ತರ ಉತ್ತರ ಅಭಿವೃದ್ಧಿ ಕಾಣುವಂಥದ್ದು ಏನೋ ಒಂದು ರೀತಿಯಂಥ ಸಮಾಧಾನವಾದಂತಹ ವಾರವನ್ನು ಖಂಡಿತ ನಿರೀಕ್ಷಿಸ್ಬೋದು ಕೆಲಸ ಕಾರ್ಯಗಳ ಯಥೇಚ್ಛಿನ ಶೋಫಲಗಳನ್ನು ಕಾಣತೀರಾ ರಾಷ್ಟ್ರಾಧಿಪತಿವನು ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ ಗುರಿಯನ ಸಂಯೋಗವು ಸಹ ಇರದ ಇದ್ದರೆ ಇರುವುದರಿಂದ ಒಂದು ರೀತಿಯಂಥ ದುಪ್ಪಟ್ಟಾದಂತಹ ಬಲವನ್ನು ಗಳಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅಂದರೆ ಏನಂದರೆ ಗುರು ಅಂದರೆ ಒಬ್ಬ ಮಿತ್ರ ಒಬ್ಬ ಮಿತ್ರ ಬಂದು ಆ ರವಿಯ ಜೊತೆಗೆ ಇದ್ದಾಗ ಯಾರೋ ಒಬ್ಬರು ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುವಂಥ ವಾರ ನಿಮ್ಮದಾಗಿರ್ತದೆ ಮಾತಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಯೋಚಿಸಿ ಮಾತನಾಡಿದರೆ ಈ ವಾರ ಅದ್ಭುತವಾದಂತಹ ವಾರವನ್ನು ಖಂಡಿತ ನೀವು ನೋಡ್ಬೋದು ಸರಿ ಪರಿಹಾರ ರೂಪಕವಾಗಿ ಏನಾದರೂ ಮಾಡಬೇಕಾ ಅಂದರೆ ಸಾಕ್ಷಾತ್ ಸರಸ್ವತಿ ಶಾರದಾಂಬೆಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಮಂಗಳವಾರ ಗುರುವಾರ ಹಾಗೂ ಭಾನುವಾರಗಳು ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಹಬ್ಬ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂದಿದ್ದ ತಕ್ಷಣ ಯಾವುದೋ ಒಂದು ಮಾನಸಿಕ ಚಿಂತೆ ಪ್ರಮುಖವಾಗಿ ಯಾರಿಗೆ ಈ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಊಹೆ ಮಾಡ್ಕೊಂಡಿರ್ತೀರ ಅದರಲ್ಲಿ ಸ್ವಲ್ಪ ಯೋಚನೆ ಜಾಸ್ತಿ ಆಗುವಂಥದ್ದು ಜೊತೆಗೆ ತಾಯಿ ತಂದೆಯರ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಬರುವಂಥ ಯಾರು ಕನ್ಯಾ ರಾಶಿಲಿರ್ತಾರೋ ಅವರ ತಂದೆ ತಾಯಿಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥದ್ದು ಅಥವಾ ಅವರ ಮನೆಯ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥ ಸಾಧ್ಯತೆಗಳು ಸಹ ಉಂಟು ಮಾನಸಿಕವಾಗಿ ಸ್ವಲ್ಪ ಏರಿಳಿತದ ವಾತಾವರಣವನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ವಾರದಲ್ಲಿ ಒಂದು ಪ್ರಮುಖವಾಗಿ ಮೂರು ದಿನಗಳ ನಂತರ ಸ್ವಲ್ಪ ದಿನೇ ದಿನೇ ಉತ್ತೇಜನವನ್ನು ಕಾಡುವಂಥದ್ದು ಅಥವಾ ಜೊತೆಗೆ ಒಂದು ಸ್ವಲ್ಪ ಹಣಕಾಸಿನ ವಿಚಾರ ಸುಧಾರಣೆಯನ್ನು ಸಹ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸರಿ ಈ ರೀತಿಯಾದಂಥ ಮಿಶ್ರಫಲವನ್ನು ಅನುಭವಿಸುವಂಥ ಸಾಧ್ಯತೆ ಇದ್ದಾಗ ನಾವೇನು ಮಾಡಬೇಕು ಕೇತು ಮತ್ತು ಚಂದ್ರರು ನಿಮ್ಮ ರಾಶಿಯಲ್ಲಿ ಸ್ಥಿತರಾಗಿದ್ದಾಗ ನಾವು ವಿನಾಯಕನನ್ನು ಸ್ಮರಣೆ ಮಾಡಿ ಹೆಣ್ಣು ದೇವರ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತೀವಿ ಜೊತೆಗೆ ಈ ವಾರ ಬುಧವಾರ ಗುರುವಾರ ಶುಕ್ರವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಏರಿಳಿತದ ವಾತಾವರಣ ಯಾಕೋ ಗೊತ್ತಿಲ್ಲ ರಾಷ್ಟ್ರಾಧಿಪತಿ ವಕ್ರಿಯಾದಾಗಿಂದ ಕೆಲಸ ಕಾರ್ಯಗಳು ಮಾನಸಿಕವಾಗಿ ಆಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಸ್ವಲ್ಪ ಅಸಮಾಧಾನವನ್ನು ಸೂಚಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಗುರುವಿನ ಬಲವೂ ಸಹ ಕಮ್ಮಿಯಾಗಿದೆ ಯಾಕೋ ಒಂದು ರೀತಿಯಂಥ ಕಾಲಿಗೆ ಸಂಬಂಧಪಟ್ಟಿರುವಂಥ ನೋವುಗಳು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ ಈ ರೀತಿಯಾದಂಥ ಸಂಪೂರ್ಣವಾಗಿ ಶುಭವಲ್ಲ ಒಂದು ಕಾಲಪಟ್ಟು ಮಾತ್ರ ಶುಭ ನಿಮ್ಮ ಈ ವಾರದಲ್ಲಿ ಕಾಣುವಂಥ ಸಾಧ್ಯತೆ ಇರ್ತದೆ ಈ ರೀತಿ ಇದ್ದಾಗ ನೀವು ಹೆಣ್ಣು ದೇವರ ಒಂದು ಸ್ಮರಣೆ ಗುರುಗಳ ಒಂದು ಸ್ಮರಣೆ ಹೆಚ್ಚಾಗಿ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಸುಧಾರಣೆಯನ್ನು ಕಾಣಬಹುದು ಜೊತೆಗೆ ಶುಕ್ರವಾರ ಹಾಗೂ ಶನಿವಾರ ಸಾಧಾರಣವಾದಂಥ ಶುಭವಾರವನ್ನು ನೀವು ಕಾಣ ಕಾಣ್ಬೋದು ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನನಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಲಾಭದಾಯಕವಾದಂತಹ ವಾರವನ್ನು ಕಾಣಬಹುದು ಕೆಲಸ ಕಾರ್ಯಗಳಲ್ಲಿ ಇತ್ತೀಚಿನ ಶುಭಫಲಗಳನ್ನು ಕಾಣ್ತೀರ ವ್ಯವಹಾರ ಸ್ಥಳಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಒಳ್ಳೆಯ ಒಂದು ಶುಭಫಲಗಳನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು ಆದರೆ ರಾಷ್ಟ್ರಾಧಿಪತಿಯಾದಂಥವನು ಕುಜ ಯಾವಾಗ ರಾಹುವಿನಿಂದ ಸ್ವಲ್ಪ ಪೀಡಿಸಲ್ಪಟ್ಟಿರ್ತಾನೋ ಆವಾಗ ಆತುರ ಸ್ವಭಾವ ಗಾಬರಿ ಆತಂಕ ಆಂಗ್ಸೈಟಿ ಅಂತ ಹೇಳ್ತೀವಿ ಈ ರೀತಿಯಾದಂತಹ ವಾತಾವರಣ ಉದ್ಭವ ಆಗುವಂಥ ಸಾಧ್ಯತೆ ಇರ್ತದೆ ವಾರದ ಮಧ್ಯದಲ್ಲಿ ಆ ಕಾರಣದಿಂದ ಯಾರತ್ರನಾದರೂ ಮಾತಾಡಬೇಕಾದ್ರೆ ಅಥವಾ ನಿಮ್ಮ ಒಂದು ವ್ಯವಹಾರದಲ್ಲಿ ಮುಂಗೋಬವನ್ನು ಕಮ್ಮಿ ಮಾಡಿಕೊಳ್ಳಿಲ್ಲ ಅಂದರೆ ಖಂಡಿತ ಸ್ವಲ್ಪ ಸಮಸ್ಯೆಗೊಳಗಾಗುವಂಥ ಸಾಧ್ಯತೆ ಇರ್ತದೆ ಏನು ಸರಿ ಈ ರೀತಿ ಇದ್ದಾಗ ಏನು ಮಾಡಬೇಕು ಸುಬ್ರಹ್ಮಣ್ಯನ ಸ್ಮರಣೆ ಜೊತೆಗೆ ದುರ್ಗಾಪರಮೇಶ್ವರಿ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಧನುಷ್ ರಾಶಿ ಧನುರಾಶಿಯಲ್ಲಿ ಉತ್ತರ ಉತ್ತರ ಅಭಿವೃದ್ಧಿ ಕಾಣುವಂಥದ್ದು ಏನೋ ಒಂದು ರೀತಿಯಂಥ ಸಮಾಧಾನವನ್ನು ಕಾಣುವಂಥದ್ದು ಲವಲಿಕೆಯಿಂದ ಕೂಡಿರುವಂಥದ್ದು ದೈವ ದರ್ಶನ ಮಾಡುವಂಥದ್ದು ಹಿರಿಯರಿಂದ ಒಂದು ಒಳ್ಳೆಯ ಮನ್ನಣೆ ಸಿಗೋವಂಥದ್ದು ದಶಮಸ್ಥಾನದಲ್ಲಿ ಚಂದ್ರ ಕೇತುವಿನ ಸಂಯೋಗ ಇದ್ದಾಗ ಆ ಕೆಲಸ ಕಾರ್ಯಗಳು ನಿಧಾನ ಜರುಗ್ತಾ ಇದೆ ಏನು ತಲೆನೋವಿಲ್ಲ ಆರಾಮಾಗಿದ್ದೀನಿ ಅನ್ನೋ ಭಾವನೆಗಳು ಮೂಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ರಾಷ್ಟ್ರಾಧಿಪತಿಯಂತಹ ಗುರು ಷಷ್ಠ ಸ್ಥಾನದಲ್ಲಿ ಸ್ಥಿತನಾದರೂ ಸಹ ನಿಮಗೆ ಒಂದು ಏನೋ ಒಂದು ರೀತಿಯಂತ ಈ ವಾರ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಅಂತ ಏನು ಹೇಳ್ತೀವಿ ಆ ಆ ರೀತಿಯಾದಂಥ ವಾತಾವರಣ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸಂಪೂರ್ಣ ಶೋಫಲಗಳನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು ನೀವು ಮಾಡಬೇಕಾಗಿರುವಂಥದ್ದು ಗುರುಗಳ ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆದತ್ತೆ ವಿನಾಯಕನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದು ಗುರುವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಏಳು ಬೀಳಿನಿಂದ ಆಚೆ ಬರ್ತೀರಾ ಅಂದರೆ ಯಾವುದೋ ಒಂದು ದೊಡ್ಡ ಸಮಸ್ಯೆ ನಿಮ್ಮ ಎದುರಿಗೆ ಬರಬೇಕು ಆ ಸಮಸ್ಯೆ ಸೈಡ್ಗೆ ಹೋಗುವಂಥ ಸಾಧ್ಯತೆಗಳಿರ್ತದೆ ಅದು ಒಂದು ಪ್ರಮುಖವಾದಂಥ ಖುಷಿಕರವಾದಂಥ ವಿಚಾರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣ ಶೋಫಲಗಳನ್ನು ಕಾಣ್ತೀರ ಮಾನಸಿಕ ವಿಚಾರದಲ್ಲೂ ಸಹ ಒಂದು ಸಮತೋಲನವಾದಂತಹ ವಾರವನ್ನು ನೀವು ಕಾಣುವಂಥ ಸಾಧ್ಯತೆ ಇರುತ್ತದೆ ಕುಟುಂಬ ವರ್ಗದಲ್ಲಿ ಸ್ವಲ್ಪ ಮಾತಿನ ವಿಚಾರದಲ್ಲಿ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸಹೋದರರ ವಿಚಾರದಲ್ಲಿ ಸಹೋದ್ಯೋಗಗಳ ವಿಚಾರದಲ್ಲಿ ಸ್ವಲ್ಪ ಯೋಚಿಸಿ ಮಾತನಾಡಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು ಇಲ್ಲವಾದರೆ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ ಇದನ್ನು ಅರ್ಥಪಡಿಸಿದ್ರೆ ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶೋಫಲಗಳನ್ನು ಕಾಣ್ತೀರ ಏನು ಪರಿಹಾರ ಅಂದರೆ ಹನುಮಂತ ಜೊತೆಗೆ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಶನಿವಾರ ಶುಕ್ರವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿ ಜನನಗರೋರಿಗೆ ಸ್ವಲ್ಪ ಒಳ್ಳೆಯದು ಸ್ವಲ್ಪ ಕೆಟ್ಟದ್ದು ಅಂದರೆ ಮಿಶ್ರಕರವಾದಂತಹ ವಾರವನ್ನು ನೀವು ಕಾಣೋದು ಶುಭ ಅಶುಭ ಎರಡೂ ಮಿಶ್ರದಾಯಕವಾಗಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಎಲ್ಲೋ ಹೋಗಬೇಕು ಯಾವುದೋ ಒಂದು ಕೆಲಸ ಮಾಡಬೇಕು ಆ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಹೆಚ್ಚಾಗಿ ಕಾಣಿಸುವಂಥದ್ದು ಜೊತೆಗೆ ಯಾವುದೋ ಒಂದು ಊಟ ಉಪಚಾರಗಳಲ್ಲಿ ವ್ಯತ್ಯಾಸವನ್ನು ಕಂಡು ಅಜೀರ್ಣತೆಯನ್ನು ಹೆಚ್ಚಾಗಿ ಕಾಣುವಂಥ ಸಾಧ್ಯತೆಗಳು ಸಹ ಇರ್ತದೆ ಜೊತೆಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಸಹ ಬೇಗ ಬೇಗ ಆಗೋದಿಲ್ಲ ನಿಧಾನಗತಿಯಲ್ಲಿ ಚಲನೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಪ್ರಮುಖವಾಗಿ ಕುಟುಂಬ ವರ್ಗದಲ್ಲಿ ಯಾರಾದರೂ ತನ್ನಾದರೂ ಏನಾದರೂ ಮಾತಾಡಬೇಕು ಕೊಟ್ಟು ತೊಗೊಳ್ಳೋದು ಇಂಥದ್ದಿದು ಚೆಕ್ ವ್ಯವಹಾರ ಶೂರಿಟಿ ವ್ಯವಹಾರಗಳಿದ್ದರೆ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಯಾಕೆಂದರೆ ದ್ವಿತೀಯ ಸ್ಥಾನೇ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ ಆ ಸ್ಥಾನದಲ್ಲಿ ನೈಸರ್ಗಿಕ ಪಾಪಗ್ರಹಗಳು ಸ್ಥಿತರಾದಾಗ ಸಂಪೂರ್ಣವಾಗಿ ಸ್ವಲ್ಪ ಮಾತು ಮತ್ತು ಹಣಕಾಸು ಕುಟುಂಬ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಈ ರೀತಿ ಇದ್ದಾಗ ಪ್ರಮುಖವಾಗಿ ಹನುಮಂತನ ಸ್ಮರಣೆ ಮಾಡ್ತಾನೆ ಇರ್ತೀರ ದುರ್ಗೆಯ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ಜನನಾಗಿರೋರಿಗೆ ಏನೋ ಒಂದು ರೀತಿಯಂಥ ಲವಲವಿಕೆಯಿಂದ ಕೂಡಿರುವಂಥ ದಿನ ಈ ವಾರ ಎಲ್ಲ ಸಂಪೂರ್ಣವಾಗಿ ಸಂಪೂರ್ಣ ಫಲಗಳನ್ನು ಕಾಣ್ತೀರಾ ಎಲ್ಲೋ ಒಂದು ರೀತಿಯಂಥ ಬೆಳಕಿನ ಹಾದಿಯನ್ನು ಕಾಣುವಂಥದ್ದು ಎಲ್ಲೋ ಒಂದು ರೀತಿಯಂಥ ಮನಸ್ಸಿಗೆ ಸಮಾಧಾನವನ್ನು ಕಾಣೋ ಆದರೂ ಸಹ ರಾಶಿಯಲ್ಲಿ ಯಾವಾಗ ಪಾಪಗ್ರಹಗಳು ಸ್ಥಿತರಾಗ್ತಾರೋ ಎಲ್ಲೋ ಒಂದು ಕಡೆ ಅಳುಕು ಅಂತ ಹೇಳ್ತೀವಿ ಯಾರು ನನಗೇನು ಅಂದ್ಬಿಡ್ತಾರೋ ನಾನು ಮಾಡ್ತಾ ಇರೋ ಕೆಲಸ ಕರೆಕ್ಟೋ ಇಲ್ವೋ ನನ್ನಂಗೆ ನಾನೇ ಏನೋ ಒಂದು ತಪ್ಪು ಮಾಡ್ತಾ ಇದ್ದೀನೋಂದು ಒಂದು ಅಳುಕಿನ ಭಾವನೆ ಇರ್ತದೆ ಅದನ್ನು ವರ್ತಪಡಿಸೋ ಮೆಲ್ಲ ವಿಚಾರ ವಿಚಾರದಲ್ಲೂ ಸಂಪೂರ್ಣ ಶೋಫಲಗಳನ್ನು ಕಾಣ್ತೀರಾ ಆ ಅಳುಕನ್ನು ದೂರ ಮಾಡಿ ಗುರುಗಳ ಒಂದು ಸ್ಮರಣೆ ಮಾಡಿ ಕಾಲಭೈರವನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಸಂಪೂರ್ಣ ಶೋಪಲಗಳನ್ನು ಸಹ ನೀವು ಕಾಣಬಹುದು ಜೊತೆಗೆ ಗುರುವಾರ ಹಾಗೂ ಮಂಗಳವಾರ ಶುಭ ವಾರಗಳಾಗಿರ್ತವೆ ಅಂತ ಈ ವಾರದ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾವುದೇ ರೀತಿಯಂಥ ಸಮಸ್ಯೆಗಳಿದ್ದರೂ ಬರ್ತಾ ಇರೋಂಥ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಸಹ ಆಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಶುಭ ಆಗಲಿ ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜರ್ಚರ ಎಲ್ಲರೂ ಚೆನ್ನಾಗಲಿ ಅಂತ ಬಾವಿಸೋಣ ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಎಲ್ಲರಿಗೂ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ